ನವೆಂಬರ್ 27ನೇ ತಾರೀಕು ಕೊಟ್ಟಿದ್ದಂತ ಅರ್ಜಿಗಳಿಗೆ 98% ಪರಿಹಾರ ಆಗಿದೆ ಅಂತಂದ್ರೆ ಬಹುತೇಕವಾಗಿ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. ನಾನು ಅಧಿಕಾರಿಗಳಿಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿದ್ದೇನೆ, 3 ತಿಂಗಳೊಳಗಡೆ ಎಲ್ಲ ಅರ್ಜಿಗಳ ವಿಲೇವಾರಿ ಮಾಡಬೇಕು, ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು. ಒಂದು ವೇಳೆ ಕಾನೂನು ರೀತಿಯ ಕೊಡಲಿಕ್ಕೆ ಆಗದೆ ಹೋದ್ರೆ, ಕಾನೂನು ರೀತಿಯ ಕೊಡದೆ ಆಗ್ಲಿಕ್ಕೆ ಆಗದೆ ಹೋದ್ರೆ ಅದಕ್ಕೆ ಹಿಂಬರಹವನ್ನ ಇಂಥ ಕಾರಣಗಳಿಗೋಸ್ಕರ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡಕ್ಕಾಗಲ್ಲ, ಇದು ಕಾನೂನಿಗೆ ವಿರುದ್ಧ ಆಗಿರೋದ್ರಿಂದ ಅಥವಾ ಮಾಡಲಿಕ್ಕೆ ಬಾರದೇ ಇದ್ದರಿಂದ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ಲಿಕ್ಕಾಗಿಲ್ಲ ಅಂತಕ್ಕಂಥ ಹಿಂಬರಹ ಅದು ಯಾರು ಅರ್ಜಿ ಕೊಟ್ಟಿದ್ದಾರೆ ಅವರ ವಿಳಾಸಕ್ಕೆ ತಲುಪಿಸಬೇಕು ಅಂತಕ್ಕಂಥದ್ದನ್ನು ಕೂಡ ಸ್ಪಷ್ಟವಾದಂತ ಸೂಚನೆಯನ್ನ ಅಧಿಕಾರಿಗಳಿಗೆ ಕೊಟ್ಟಿದ್ದೇನೆ. ಅದರಿಂದ ಯಾರೂ ಕೂಡ ನಮ್ಮ ನಿಮ್ಮ ಅರ್ಜಿಗಳ ಮೇಲೆ ನಮಗೇನು ಪರಿಹಾರ ಸಿಕ್ಕಲಿಲ್ಲ ಅಂತಕ್ಕಂಥ ಭಾವನೆ ಬರಬೇಕಾದಂತ ಅಗತ್ಯ ಇಲ್ಲ. ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ನಾವು ಈ ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಆಡಳಿತ ಚುರುಕಾಗಬೇಕು, ಆಡಳಿತ ಚುರುಕುಗೊಳ್ಳಬೇಕು, ಆಡಳಿತ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಕ್ಕಂಥ ರೀತಿಯಲ್ಲಿ ಇರಬೇಕು. ಯಾಕಂತಂದ್ರೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ, ಬಡವರ ಕಾರ್ಯಕ್ರಮಗಳು. ಈ ಬಡವರ ಕಾರ್ಯಕ್ರಮಗಳು ಯಾವ ಫಲಾನುಭವಿ ಇದ್ದಾನೆ ಆ ಫಲಾನುಭವಿಗೆ ನೇರವಾಗಿ ತಲುಪಬೇಕು. ನೀವು ಎಲ್ಲೆಲ್ಲಿ ಕೂತಿದ್ದೀರಿ ಅಲ್ಲೇ ಬರ್ತೀನಿ, ಅಲ್ಲೇ ಬಂದು ಅರ್ಜಿಗಳನ್ನು ಸ್ವೀಕಾರ ಮಾಡಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆದರೆ ಕೊಡ್ತೀವಿ, ಇಲ್ಲದೆ ಹೋದರೆ ಕೆಲವೇ ಅಕ್ನಾಲೆಜ್ಮೆಂಟು ಕೂಡ ಕೊಡ್ತೀವಿ ನಿಮಗೆ, ನಾವು ನಿಮಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತೇವೆ. ಅದಕ್ಕೋಸ್ಕರನೇ ಇದು ಮಾಡಿರ್ತಕ್ಕಂಥದ್ದು. ಇದು ರೈಟ್ ನ್ಯೂಸ್.